ಎಲ್ರಿಗೂ ನಮಸ್ತೆ. ಮೊದಲಿಗೆ ಶಿವಾರ್ಜುನ ಮೂವಿ ಆ್ಯಕ್ಚುಲಿ ಪ್ರೊಡಕ್ಷನ್ ನಂಬರ್ 1 ಅಂತ ನನಗೆ ಕಾಲ್ ಮಾಡಿದ್ರು. ಟೈಟಲ್ ಯಾವುದು ಗೊತ್ತಿಲ್ಲ ಮೇಡಮ್ ಅಂತ. ನನಗೆ ಎಲ್ಲರೂ ಯಾವ ಮೂವಿಲಿ ಮಾಡ್ತಿದ್ದೀರಾ ಮೇಡಮ್ ಈಗ ಗೊತ್ತಿಲ್ಲ, ಚಿರು ಸರ್ ಜೊತೆ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ವಿ. ಬಟ್ ಶಿವಾರ್ಜುನ ಅಂತ ಟೈಟಲ್ ಕೇಳಿದ್ಮೇಲೆ ತುಂಬ ಪ್ರಾಮಿಸಿಂಗ್ ಅಂತ ಅನ್ನಿಸ್ತು. ಆ್ಯಂಡ್ ಮೂವಿನೂ ಅಷ್ಟೇ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ್ಯಂಡ್ ಚಿರು ಸರ್ ಒಂಥರ ಏನೋ ಕಾಲಜ್ಞಾನಿ ಥರ ಸುಮ್ಮನೆ ಸಿಕ್ಕಾಬಿಟ್ಟೆ ಸೈಲೆಂಟಾಗಿ ಕೂತಿದ್ದಾರೆ. ಅಲ್ಲೆಲ್ಲ ನಾವು ಯಾವ್ದಾದ್ರು ಒಂದು ಸೀರಿಯಸ್ ಕ್ಯಾರೆಕ್ಟರ್ ಮಾಡೋದು, ಈ ಕಪಾಳ ಕೊಡೋ ಕ್ಯಾರೆಕ್ಟರ್ ಎಲ್ಲ ಮಾಡ್ಬೇಕಾದ್ರೆ ಅವ್ರದ್ದೆಲ್ಲ ಅವ್ರು ಮುಗಿಸ್ಕೊಂಡ್ಬಿಡೋರು. ನಾನು ಹೀರೋಯಿನ್ ಮೇಡಮ್ ಅವರು ಫುಲ್ ಫಿಕ್ಸ್ ಆಗ್ಬಿಟ್ಟು ಮಾಡ್ಬೇಕು ಇವಾಗ ಅಂದ್ರೆ ಎದುರುಗಡೆ ಕುತ್ಕೊಂಡು ಏನೇನೋ ಕಿತಾಪತಿ ಮಾಡಿ ಸೀನ್ ಎಲ್ಲ ಹಾಳು ಮಾಡ್ಬಿಡ್ತಿದ್ರು. ಡೈರೆಕ್ಟರ್ ಸರ್ ಹತ್ರ ನಾವು ಬಯಸ್ಕೋಬೇಕು. ಆಮೇಲೆ ಚಿರು ಸರ್ ಹೀರೋ ಅಲ್ವಾ, ಹಂಗೆಲ್ಲ ಬಯಲ್ಲ ಅವರು. ಆಮೇಲೆ ಮೊದ್ಲೇ ಕುಸ್ತಿ ಪಟ್ಟು ಹಿಂಗಿದ್ದಾರೆ, ನಾವು ಹಿಂಗೆ ಮೊದ್ಲೇ 3 ಅಡಿ ಭೂಮಿ ಹತ್ರ. ಯಾರು ಚಿರು ಸರ್? ಸಣ್ಣ ಆದ್ರೆ ಏನ್ ಸರ್, ಕಿತಾಪತಿ ಬಿಟ್ಟಿಲ್ಲ ಸರ್, ಸುಮ್ನೆ ನಾವೆಲ್ಲ ಬೈಸ್ಕೊಳಂಗ್ ಮಾಡ್ತಾರೆ. ಹೌದಾ, ಚಾಲೆಂಜ್ ಅಂತ ಅದ್ರ ಮೇಲೆ ಹಂಗೆ ಅಷ್ಟು ಎಂಜಾಯ್ ಮಾಡ್ಕೊಂಡು, ಲೈಕ್ ಅವ್ರು ಎಷ್ಟು ತರಲೆ ಅಂತ ಹೇಳ್ತಿಲ್ಲ, ನಮ್ಗೆಲ್ಲ ಎಷ್ಟು ಕಂಫರ್ಟ್ ಝೋನ್ ಕೊಡ್ತಿದ್ರು ಆಕ್ಟ್ ಮಾಡೋದಕ್ಕೆ. ಅವ್ರ ಜೊತೆಗೆ ನಮ್ಗೆ ಅನಿಸ್ತಾನೆ ಇರಲಿಲ್ಲ, ಹೇ ಅಷ್ಟೊಟ್ಟು ಹೀರೋ ಜೊತೆಗೆ ಆಕ್ಟ್ ಮಾಡ್ತಾ ಇದೀವಿ ನಾವು ಅಂತ. ಸಚ್ ಕೈಂಡ್ ಹಾರ್ಟೆಡ್, ಥ್ಯಾಂಕ್ ಯು ಸೋ ಮಚ್ ಸರ್. ಆಚೆ ಕಡೆ ಹೋದ್ಮೇಲೆ ಏನಾದ್ರು ಹುಡುಗರಿಗೆ ಕತ್ತರಿಸಾಕ್ಬಿಟ್ಟಿರೋ ನಾವು ಬಡ ಮಕ್ಕಳು. ಆಮೇಲೆ ಮೇಡಮ್ ಜೊತೆ ವರ್ಕ್ ಮಾಡುವಾಗ್ಲೂ ಅಷ್ಟೇನೆ, ತುಂಬಾ ಖುಷಿ ಆಗ್ತಿತ್ತು. ನಾನು ಆಕ್ಚುಲಿ ಇವ್ರು ಕನ್ನಡ ಬರುತ್ತೆ ಅನ್ನೋದೇ ಗೊತ್ತಿರ್ಲಿಲ್ಲ ನನಗೆ. ಅವ್ರ ಕಲರೇ ಹಂಗಿದೆಯಲ್ಲ, ಹಂಗಾಗಿ ಯೂಶಲಿ ನಾವೆಲ್ಲ ಒಂದ್ ಸ್ವಲ್ಪ ಕಲರ್ ಡಿಮ್, ಹಂಗಾಗಿ ಅವ್ರ ಕಲರ್ಗೆ ಮರಾಠಿ ಹುಡುಗಿ ಅಲ್ವಾ, ಸೊ ಹಂಗಾಗಿ ಕನ್ನಡದಲ್ಲಿ ಇರ್ತಾರೆ ಸರ್. ಬಟ್ ಇವ ಅಮ್ಮ ಕನ್ನಡದಲ್ಲಿ ಮಾತಾಡಿದ್ದೆ ನೋಡಿರ್ಲಿಲ್ಲ ನಾನು, ಆಲ್ಮೋಸ್ಟ್ ಅವ್ರ ಜೊತೆಗಿದ್ದಾಗ ಯು ನೋ ಲೈಕ್ ಇಟ್ಸ್ ಹಂಗೆಲ್ಲ ಮಾತಾಡೋರು. ಸೊ ಆಮೇಲೆ ಅವ್ರ ಲಂಗ ದಾವಣಿ ಹಾಕೊಂಡು ಇಲ್ಲ ನಾನು ಹೀರೋಯಿನ್ ಮ್ಯಾಮ್. ಓಕೆ, ಸರ್ ಸ್ಟಾರ್ಟಿಂಗ್ ಅವ್ರ ಸ್ಕ್ರೀನ್ ಅಲ್ಲಿ ಬರೋವರೆಗೂ ನನಗೆ ಗೊತ್ತಿರ್ಲಿಲ್ಲ ಸರ್ ಶೀಸ ಕನ್ನಡಿಗ ಅಂತ. ಆಮೇಲೆ ಬಂದ್ಮೇಲೆ ಹಾ ಓಕೆ ಸರ್ ಮಾಡ್ತೀನಿ ಮಾಡ್ತೀನಿ ನಾವು, ಹಂಗಾರೆ ಇವ್ರು ಪಕ್ಕ ಕನ್ನಡದವ್ರು. ಆಮೇಲೆ ಗೊತ್ತಾಯ್ತು ಅವ್ರ ಅಪ್ಪಟ ಮೈಸೂರಿನ ಬೆಡಗಿ ಅಂತ. ಸೊ ತುಂಬಾ ಖುಷಿ ಆಯ್ತು, ದೊಡ್ಡ ಸ್ಟಾರ್ ಕಾಸ್ಟಿಂಗ್ ಇದೆ ಫಿಲಮ್ ಅಲ್ಲಿ, ಒಳ್ಳೊಳ್ಳೆ ಸೀನ್ಸ್ ಇದೆ. ಸೋ ಫಾರ್ ನಾನು ಆಲ್ಮೋಸ್ಟ್ ಚಿಕ್ಕಣ್ಣ ಸರ್ ಜೊತೆಗೇನೆ ಅವ್ರ ಜೊತೆಗೆ ಕಾಂಬಿನೇಷನ್ ಅಲ್ಲಿ ವರ್ಕ್ ಮಾಡ್ಕೊಂಡು ಬಂದೆ. ಈ ಸಿನಿಮಾದಲ್ಲಿ ನನಗೆ ನಮ್ಮದೇ ಆದ ಕಾಮಿಡಿ ಕಿಲಾಡಿಯ ಶಿವರಾಜ್ ಕಿಯಾರ್ಪೇಟೆ ಅವ್ರ ಜೊತೆಗೆ ಆಕ್ಟ್ ಮಾಡುವಂತ ಅವಕಾಶ ಸಿಕ್ಕಿತ್ತು. ಸೊ ಇನ್ನೂ ಜಾಸ್ತಿ ಕಂಫರ್ಟಬಲ್ ಆಗಿ, ಆ್ಯಂಡ್ ಡೈರೆಕ್ಟರ್ ಸರ್ ಅಷ್ಟೇನೆ ಎಷ್ಟು ಮಜಾ ಮಾಡೋಕ್ಕಾಗತ್ತೆ ಮಾಡಿ, ಎಷ್ಟು ಇಂಪ್ರೂವೈಸೇಷನ್ ಮಾಡ್ಬೋದು ಸೀನ್ನ ಹಂಗೆ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಬಟ್ ಎಲ್ಲೋ ಅವ್ರಿಗೂ ಜಾಸ್ತಿ ತೊಂದರೆ ಕೊಡದೆ ನಮ್ಮ ಕೆಲಸನ ಅಚ್ಚುಕಟ್ಟಾಗಿ ನಿಭಾಯಿಸಿದೀವಿ ಅಂತ ಅನ್ಕೊಳ್ತೀನಿ. ಸೊ ಒಳ್ಳೆ ಮೂವಿ. ಈ ಮೂವಿಲಿ ನನಗೊಂದು ಫೇವ್ರೆಟ್ ಸಾಂಗ್ ಇದೆ, ಅದ್ರಲ್ಲಿ ನನಗೆ ಗೊತ್ತಿರೋದು ಒಂದೇ ಒಂದು ಲೈನು, ಊರವ್ರದ್ದೇನೋ ಮದಿದಲ್ಲಿ ಶಾನೆ ಕಾಟ ಅನ್ನೋದು ಒಂದೇ ಲೈನ್ ಗೊತ್ತಿರೋದು, ತುಂಬ ಅದ್ಭುತವಾಗಿದೆ. ಪ್ರಾಬಬ್ಲಿ ಸಾಂಗು ಬಂದ ಮೇಲೆ ನಮಗೆ ಗೊತ್ತಾಗತ್ತೆ ಅದು ಎಷ್ಟು ಹಿಟ್ ಆಗತ್ತೆ ಅಂತ. ಐ ಪ್ರಾಮಿಸ್, ನಂಗೆ ಡಬ್ಬಿಂಗ್ ಅಲ್ಲಿ ಸರ್ ಒಂದೇ ಸತಿ ಹಾಡ್ ಕೇಳಿಸಿದ್ದು ಸಾಧು ಸರ್ ಹಾಡ್ಬೇಕಾದ್ರೆ, ತುಂಬಾ ಖುಷಿ ಆಯ್ತು. ಏನೇನೇನೇನೋ ಬರುತ್ತೆ ಹಾಡಲ್ಲಿ, ಒಂಥರ ಸಖತ್ತಾಗಿದೆ, ಜಾಲಿ ಆಗಿದೆ ಹಾಡು. ಪ್ರಾಬಬ್ಲಿ ಅದು ಟ್ರೆಂಡ್ ಆಗ್ಬೋದು ಅಂತ ಅನ್ಕೊಳ್ತೀನಿ. ಸೊ ಶಿವಾರ್ಜುನ್ಗೆ ನಿಮ್ಮ ಆಶೀರ್ವಾದ ಇರ್ಲಿ, ಆಲ್ ದ ಬೆಸ್ಟ್ ಕೂಡ ಹೇಳಿ. ಹಾಗೆ ಸಿನಿಮಾನ ಆದಷ್ಟು ಕನ್ನಡ ಸಿನಿಮಾನ ಪ್ರೋತ್ಸಾಹಿಸ್ಬೇಕು ಅಂತ ಕೇಳ್ಕೊತೀನಿ. ಸೊ ಇಲ್ಲಿ ಬಂದಿರೋದು ಪ್ರಾಬಬ್ಲಿ ನಾವು ಸಿನಿಮಾದಲ್ಲಿ 10% ಅಲ್ಲ ಅನ್ಕೋತೀನಿ, ಇನ್ನೂ ಬಹಳ ದೊಡ್ಡ ಮಟ್ಟದ ಒಂದು ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಸೊ ಎಲ್ಲರ ಮೇಲೆ ನಿಮ್ಮ ಆಶೀರ್ವಾದ ಇರ್ಲಿ. ಶಿವಾರ್ಜುನ ಗೆಲ್ಲೋದಾದ್ರೆ ಅದು ನಿಮ್ಮಿಂದಾನೆ ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ. ಥ್ಯಾಂಕ್ ಯು ವೆರಿ ಮಚ್.